ಇವತ್ತು ಎಲ್ಲ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳಲ್ಲೂ ಸೇರಿದಂತೆ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಅದರಲ್ಲಿ ಡಾಕ್ಟರ್ ಕಕ್ಕಿಲಯ ಅನ್ನುವಂಥ ಒಬ್ಬ ವ್ಯಕ್ತಿ ಜಿಮ್ಮಿ ಸೂಪರ್ ಮಾರ್ಕೆಟ್ ಅನ್ನೋ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ವಸ್ತುಗಳು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸಿರಲ್ಲ. ಆ ಶಾಪ್ ಓನರ್ ರಿಪೀಟೆಡಾಗಿ ರಿಕ್ವೆಸ್ಟ್ ಮಾಡಿದರೂ ಕೂಡ ಅವರು ಧರಿಸೋದನ್ನು ವಿರೋಧಿಸಿರ್ತಾರೆ, ಮತ್ತು ಈ ಗೈಡ್ಲೈನ್ಸೇ ಸರಿ ಇಲ್ಲ ಅಂತಂದು ಅಲ್ಲಿ ಆರ್ಗ್ಯುಮೆಂಟ್ ಮಾಡಿರ್ತಾರೆ. ಆ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಮತ್ತು ನಮಗೂ ಅದರ ಬಗ್ಗೆ ಮಾಹಿತಿ ಬಂದದ ಹಿನ್ನೆಲೆಯಲ್ಲಿ ಇವತ್ತೊಂದು ಫಿರ್ಯಾದನ್ನು ನಾವು ರೊಜಾರಿಯೋ ಅವರು ಯಾರು ಜಿಮ್ಮಿ ಸೂಪರ್ ಮಾರ್ಕೆಟ್ ಓನರ್ ಇದ್ದರು ಅವ್ರ ಕಡೆಯಿಂದ ತೊಗೊಂಡಿದ್ದೀವಿ, ಮತ್ತು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ನಮ್ಮ ಈಸ್ಟ್ ಪೊಲೀಸ್ ಠಾಣೆಯಲ್ಲಿ. ಕರ್ನಾಟಕ ಎಪಿಡೆಮಿಕ್ ಆ್ಯಕ್ಟ್ 2020 ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ, ಮತ್ತು ತನಿಖಾಧಿಕಾರಿಗೆ ಸಂಬಂಧಪಟ್ಟವ್ರಿಗೆ ಸಂಬಂಧಪಟ್ಟ ವ್ಯಕ್ತಿಗೆ ನೋಟಿಸ್ ನೀಡಿ ತನಿಖೆಯನ್ನು ನಡೆಸಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. We cannot afford to wear a mask. No, because...